ಕನ್ನಡ ಜಾಣಜಾಣರ ಶರಣು ಕಟೀಲ್ ಅವರು ಬಿಜೆಪಿಯ ರಾಜ್ಯಾಧ್ಯಕ್ಷ ಕಟೀಲ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಏನಪ್ಪ ಅಂದರೆ ಟಿಪ್ಪು ಸುಲ್ತಾನನ ಅನುಯಾಯಿಗಳು ಟಿಪ್ಪು ಸುಲ್ತಾನ್ ಇಷ್ಟಪಡೋರಲ್ಲ ದೇಶ ಬಿಟ್ಟು ಹೊಂಟೋಗ್ಬಿಡಿ ಅಥವಾ ಹೋಗ್ಬಿಡಿ ಅವ್ರನ್ನೆಲ್ಲ ಅಂತ ಹೇಳ್ಬಿಟ್ಟು ಯಾವನೋ ದನ ದಾರಿ ಬೀದಲ್ಲಿ ಹೋಗೋ ದನ ಕಾಯನ್ನು ಮಾತಾಡಿದ್ರೆ ತಲೆ ಕೆಡಿಸ್ಕೋತಿರಲ್ಲ ಯಾವನ ಹುಚ್ಚ ಬಡೆ ಅಂತ ಹೇಳ್ಬೋದಿತ್ತು ಒಂದು ಬಹಳ ದೊಡ್ಡ ಪಕ್ಷದ ರಾಜ್ಯದ ಅಧ್ಯಕ್ಷ ಕಟೀಲ್ ಅವ್ರು ಹೇಳ್ತಾರೆ ಅಂದರೆ ನಿಮ್ಗೇನು ಮಾನ ಮರಿದಿದ್ದೀನಿ ಸ್ವಲ್ಪನಾದರೂ ನಾಚಿಕೆ ಇದೀನಿ ನಿಮಗೆ ನೀನೊಬ್ಬ ಒಂದು ಆ ಒಂದು ಹುದ್ದೆಗೋಸ್ಕರ ಒಂದು ಗೌರವ ಥರ ಅಂತ ಮಾತಾಡ್ತಾ ಇದೀಯ ನೀನು ನಾಚಿಕೆಟ್ಟನಲ್ವ ನೀನು ಮತ್ತು ಅಶ್ವತ್ಥ ನಾರಾಯಣ ಅವ್ರು ಹೇಳ್ತಾರೆ ಟಿಪ್ಪು ಏನು ಟಿಪ್ಪು ನೋಡ್ದಾಕ್ದಂಗೆ ಸಿದ್ದರಾಮಯ್ಯ ನೋಡ್ದಾಕ್ಬಿಡಿ ಅಂತ ನೀವೊಬ್ಬ ಜವಾಬ್ದಾರಿಯುತ ಮಂತ್ರಿನ ಥರ್ಡ್ ಕ್ಲಾಸ್ ಗುಂಡಾನರಿ ನೀವು ಹಾಂ ಇವತ್ತು ಎಲೆಕ್ಷನ್ ಬರ್ತಾ ಇದೆ ನೀವು ಏನು ಇಟ್ಕೊಂಡು ಮುಂದಕ್ಕೆ ಹೋಗ್ಬೇಕು ನಾವು ಏನೇನು ಸಾಧನೆ ಮಾಡಿದ್ವಿ ಅಧಿಕಾರ ನಿಮ್ಮದೇ ಇತ್ತಲ್ಲ ಡಬಲ್ ಇಂಜಿನ್ ಅಲ್ವಾ ಕೇಂದ್ರದಲ್ಲಿತ್ತು ರಾಜ್ಯದಲ್ಲಿತ್ತು ಇಷ್ಟೆಲ್ಲ ಮಾಡಿದ್ವಿ ಫ್ರೀ ಗ್ಯಾಸ್ ಕೊಟ್ವಿ ಆದರೆ ಈಗ ಮಾತ್ರ 1200 ಅಷ್ಟೇ ಹಾಕಿರೋದು ಬರೀ 1200 ಚಾರ್ಜ್ ಮಾಡಿದ್ವಿ ಹೇಳಿ ನೀವು 100 ರೂಪಾಯಿ ಪೆಟ್ರೋಲ್ ಮಾಡಿದ್ವಿ ಇನ್ನು ಏನೇನೋ ಮಾಡಿದ್ವಿ ಕರ್ನಾಟಕ ಏನು ಜಿ ಎಸ್ ಟಿ ಎಲ್ಲ ತಂದುಬಿಟ್ವಿ ಇಡ್ಬೋದು ಸಮ ಎಂಥದ್ದು ಕರ್ನಾಟಕನ ಉದ್ಧಾರ ಮಾಡಿಬಿಟ್ವಿ ಈ ಸಲ ಬಜೆಟಲ್ಲಿ ರೈಲ್ವೆ ತಂದ್ವಿ ಈ ಥರ ಏನೋ ಹೇಳ್ರಿ ಅದು ಬಿಟ್ಬಿಟ್ಟು ಹೊಡೆದಾಕ್ತೀವಿ ಕೊಡ್ದಾಕ್ತೀವಿ ಥರ್ಡ್ ಕ್ಲಾಸ್ ಗುಂಡಾಗಳಿಗಿಂತ ಕಡೆಯಾಗಿ ಮಾತಾಡ್ತಿರಲ್ಲ ನಿಮಗೆ ನಾಚಿಕೆ ಮಾನ ಮರ್ಯಾದೆ ಸ್ವಲ್ಪ ಇದೇನ್ರಿ ಆ ಕಟೀಲನ್ನು ಒಬ್ಬ ಎಡ್ಬಿಡಂಗಿ ಯಾವ ಸೀಮೆ ಅಧ್ಯಕ್ಷನೇ ನೀನು ಹಾಂ ಯಾರೋ ಮಾತಾಡ್ರೆ ಪರವಾಗಿಲ್ಲ ರೀ ಟಿಪ್ಪು ಇಡೀ ಬ್ರಾಹ್ಮಣರು ಬಿಟ್ಟು ಎಲ್ಲರೂ ದೊಡ್ಡ ಮೊತ್ತದಲ್ಲಿ ಅದರಲ್ಲೂ ಒಕ್ಕಲಿಗರು ನಾವೆಲ್ಲ ಟಿಪ್ಪು ಅನುಯಾಯಿಗಳು ಯಾಕೆಂದರೆ ಟಿಪ್ಪು ಸುಲ್ತಾನ್ನಿಂದ ನಾವು ಪ್ರಯೋಜನ ಪಡೆದಿದ್ವಿ ಜಮೀನು ಪಡೆದಿದ್ವಿ ಬದುಕು ಕಟ್ಕೊಂಡಿದ್ವಿ ನಾವು ಹೋಗ್ಬೇಕಾ ನೀನು ಗುಲಾಮಗಿರಿ ಮಾಡ್ತೀಯಲ್ಲ ಅಗ್ರಾರ್ದವರು ಅವ್ರು ಕರ್ಕೊಂಡು ಹೋಗಯ್ಯ ಮಧ್ಯದೇಶದಿಂದ ಬಂದವರು ನಮ್ಮ ದೇಶದಲ್ಲ ಅವರು ವಿದೇಶಿಗಳವರು ಹೋಗಿ ನೀನು ಬೇಕಾರೆ ಅವರು ಯಾಕೆಂದ್ರೆ ಅವರೆಲ್ಲ ಊಟ ಗಂಟು ಹೋಗ್ತಾ ಇರ್ಬೇಕಾರೆ ಗಂಟು ಮುಟ್ಟೆ ಓದ್ಕೊಂಡು ಹಿಂದ್ಗಡೆ ಕತ್ತೆ ಥರ ಹೋಗು ಯಾವನ ಬೇಡ ಅಂತಾನೆ ನಾಚಿಕೆ ಇಟ್ಟವನೆ ನಾಚಿಕೆ ಆಗಲ್ಲ ನಿನಗೆ ನೀವು ರಾಜ್ಯಾಧ್ಯಕ್ಷ ನಿನಗೆ ಗೌರವ ಕೊಡ್ತಾರೆ ನೀನು ನಡ್ಕೊಂಡ್ರೆ ನಾವು ಗೌರವ ಕೊಡ್ಬೋದು ನೀನೇ ಥರ್ಡ್ ಕ್ಲಾಸ್ ಗುಂಡ ತಗಳ ಮಾತಾಡ್ತಾಯಿದ್ರೆ ನಾನೊಬ್ಬ ಜನಸಾಮಾನ್ಯ ಹಿಂಗೆ ಮಾತಾಡಬೇಕು ಹಿಂಗೆ ಬರುತ್ತೆ ಅರ್ಥ ಆಗ್ತಾಯಿದೆಯಾ ನಿಮ್ಮ ಹತ್ರ ಹಿಂಗೆ ಕೊಡಬೇಕು ಈ ಮಟ್ಟ ಕಾಕ ಹಿಡಿತೀರಾ ಯಾರೋ ಒಬ್ಬ ಚಡ್ಡಿ ತಲೆ ಮೇಲೆ ಓದ್ಕೊಂಡು ಹೋಗ್ತಾನೆ ಹಾಂ ನೀವು ನೋಡಿರಿ ಈ ಥರ ಮಾತಾಡ್ತೀಯ ಹೋಗ್ಬಿಡ್ಬೇಕಂತೆ ನೀವು ಹೋಗ್ರಿ ಕರ್ಕೊಂಡೋಗೋರ್ನೆಲ್ಲ ಯಾರೋ ಒಬ್ಬ ತೇಜಸ್ ಸೂರ್ಯ ಮಾತಾಡ್ತಾ ಇದ್ದಾನ ಹಾಂ ಮಾತಾಡ್ತಾ ಇಲ್ಲ ನಾಗೇಶ್ ಯಾವ ಬ್ರಾಹ್ಮಣ ಮಂತ್ರಿಗಳು ಮಾತಾಡ್ತಾ ಇಲ್ಲ ನಾಯಕರು ಮಾತಾಡ್ತಾ ಇಲ್ಲ ನೀವ್ಯಾಕೆ ಗುಲಾಮಗಿರಿ ಮಾಡ್ತಾ ಇದ್ದೀರಾ ಆ ಸೀಟ್ ಇರವಿ ಬಾಯ್ ಪಡ್ಕೋತಾರೆ ಅಶ್ವಥ್ ನಾರಾಯಣ ಬುಳ್ಳೆ ಹೊಡಿತು ನಿಂತಾರೆ ಎಂತನ ಕಟೀಲ್ನ ಪಟೀಲ್ನ ಒಳ್ಳೆ ಎಂಥದ್ದು ದೇಶ ಬಿಟ್ಟೋಗ್ಬಿಟ್ಟಿದ್ದಾರೆ ನಾವೆಲ್ಲರೂ ಟಿಪ್ಪು ಅನುಯಾಯಿಗಳು ಇಡೀ ಕನ್ನಡಿಗರು ಟಿಪ್ಪು ಸುಲ್ತಾನ್ ಅನುಯಾಯಿಗಳು ಯಾಕೆ ಅಂದರೆ ಆತ ಬಡಬಗ್ರಿಗೆ ಜಮೀನು ಕೊಟ್ಟಿದ್ದಾನೆ ಬದುಕು ಕೊಟ್ಟಿದ್ದಾನೆ ರೇಷ್ಮೆ ತಂದು ಕೊಟ್ಟಿದ್ದಾನೆ ಅವನ ಆಡಳಿತದಲ್ಲಿ ಎಂಡ ಮರಂಗಿರಲಿಲ್ಲ ಇವನು ಇಂಥನ್ ಬಿಟ್ಬಿಟ್ಟು ನಾವು ಹೊಡಬೇಕಾ ನೀವು ತೊಲಗಿ ಫಸ್ಟು ಜೊತೆಗೆ ನೀನು ಸಹ ಶೂದ್ರನೇ ಕಟ್ಟಿ ನೀನು ಹೆಂಗಿದ್ರು ಕತ್ತೆ ಭಾರ ಬರುತ್ತಲ್ಲ ಅದಕ್ಕೆ ರೆಡಿಯಾಗಿದೆಯಾ ನಿಮ್ಮ ಅಗ್ರಾರ್ದವ್ರನ್ನ ಏನು ತಟ್ಟೆಗಳು ಜಾಕ್ಟೆ ಶಂಕು ಎಲ್ಲ ಓದ್ಕೊಂಡು ನೀನು ಹೋಗಪ್ಪ ಯಾರು ಬೇಡ ಅಂತಾರೆ ನಾಚಿಕೆಟ್ಟವರು ನಮಸ್ಕಾರ